हलो ऐन विशाल अपन बिड़स्कोनो इलामा इन बिटा और इन इलाे अल मगने इंस्पेक्टर हत्र मतडलवा नहीं अय्यो एलाताड़म आदि नन माते केल्ता लास्यने बरबेकुंत हेल्तार लास्यना बंद मुच्चे बर्कड़ोर्गू बिड़ील अंत हेल्तार नानू एला रीतलू रिक्वेस्ट मे नाते केल्तावल अल निम हेगर मगने हुषार ते मोद्ले सल हार्ट अटैक आगे इन ऐन काो ऐनो अम्मा नहीं तले केड़स्कोबेड़ अप आरोग्यवादू आगे और कूर्सकोतर अस्टे लास्ो गोन नानू ट्रई मतने फोन स्विच आफ आगे ऐनमुंत ननू अर्थ आगता हेलाबार्त अवमान आगे अम्मा ननगू ऐन ईडिया इतना बेहतर हेलाबंता सिक्रे साकुअ अन्स्ता है मदद्ली आम मुझे नोड़ वैशु फोन कण श्राव्य रिसीव मंते तले कड़ी एल ना नोडी अंते लास्ट इला मगने हमे अंत सरी नहीं जास्ति तले कड़स्कोबेड़ नान हेगो अपन बिड़स्क ना फोन इतनी अस्टू मगने अनाहुत तप्पिसबेकु नडिये श्राव्य लास्य यारू का कटाता बिट्रे हेल्बिड़ती अदे संदर्भ बंदा अपंगे ताने गोतागते अल्ली वरेगे दयविट्टु सुम्मनित्तु बिडु वैदेही निन्ने केल्ता इरदु याक ट्रांस अल्ली दिया मक्कळु एल्लि होद्रु री अवरु इल्ले एल्ल होगिद्दारे इन्नेन बंद्बिड्तारे कोडि इल्लि काफी तरला तंगीन कर्क बंदी इवे लास्य ऐनरी लास्य हेली सर नहीं निम्मन मेले हरासमेंट दूर कोटी अदर बगे ऐन हेल्ती नाना हाँ निम्मा बड़ू किरुकुळ को हिंसा को दूर कोटी अदर बगे ऐन हेल्ती
ನೋಡಿ, ನೀವು ಯಾರಿಗೂ ಹೆದರ್ಕೊಳ್ಳೋದು ಬೇಡ. ನಿಮ್ಮ ಮಾವ ಇದ್ದಾರಂತ ಹೆದರ್ಕೋಬೇಡಿ, ಸತ್ಯ ಏನು ಹೇಳಿ. ಇಲ್ಲ ಸರ್, ನಾನು ಯಾವ ದೂರು ಕೊಟ್ಟಿಲ್ಲ. ಏನ್ರಿ, ಏನು ತಮಾಷೆ ಆಡ್ತಾ ಇದ್ದೀರಾ? ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಮಾತಾಡ್ತಾ ಇದ್ದೀರಿ, ಮೈ ಮೇಲೆ ಎಚ್ಚರ ಇರಲಿ. ಸರ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಹಾಗಾದ್ರೆ ಇದೇನು? ಸರ್, ಇದರಲ್ಲಿರೋದು ಯಾವುದೂ ನನ್ನ ಹೇಳಿಕೆ ಅಲ್ಲ. ಇನ್ಫ್ಯಾಕ್ಟ್ ಈ ಹ್ಯಾಂಡ್ ರೈಟಿಂಗೇ ನಂದಲ್ಲ. ಈ ಸಿಗ್ನೇಚರ್ ನಿಮ್ದೇನಾ? ಸರ್, ಈ ಸಿಗ್ನೇಚರ್ ನಂದೇನೆ, ಬಟ್ ಈ ದೂರು ನಾನು ಕೊಟ್ಟಿಲ್ಲ ಸರ್. ಹೇಗ್ರಿ ಸಾಧ್ಯ? ಸೈನ್ ನಿಮ್ದು ಅಂತೀರಾ, ದೂರು ನಿಮ್ದಲ್ಲ ಅಂತೀರಾ, ಹೇಗ್ರಿ ಅರ್ಥ ಮಾಡ್ಕೊಳ್ಳೋದು? ಸರ್, ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಮ್ಮ ಮಾವನ ವಿರುದ್ಧ ಯಾಕೆ ಸರ್ ಕಂಪ್ಲೇಂಟ್ ಕೊಡಲಿ? ನಮ್ಗೆ ಯಾವ ತಕರಾರು ಇಲ್ಲ, ಸಮಸ್ಯೆನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಸರ್. ನೋಡಿ ಅಮ್ಮ, ನೀವು ಎದುರುಕೊಂಡು ಈ ಥರ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಯಾರಿಗೂ ಭಯ ಪಡಬೇಡಿ, ಏನಿಸು ಹೇಳಿ. ಇಲ್ಲ ಸರ್, ನನಗೆ ಯಾರ ಭಯನೂ ಇಲ್ಲ, ಎಂಥದ್ದೂ ಇಲ್ಲ. ದಯವಿಟ್ಟು, ಇದನ್ನು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಸರಿ, ಈಗ ನಿಮ್ಮ ಮಾವನ ವಿರುದ್ಧ ಯಾವುದೇ ದೂರಿಲ್ವಾ? ಅವ್ರ ವಿರುದ್ಧ ನಂದು ಯಾವ ದೂರು ಇಲ್ಲ. ಹಾಗಾದ್ರೆ ನಿಮಗೆ ಯಾವ ರೀತಿನೂ ಕಿರುಕುಳ ಕೊಟ್ಟಿಲ್ಲ. ಇಲ್ಲ ಸರ್, ಅವ್ರು ನನಗೆ ಯಾವುದೇ ತರದ ಕಿರುಕುಳ ಕೊಟ್ಟಿಲ್ಲ. ಅವ್ರನ್ನ ಬಿಟ್ಬಿಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲಮ್ಮ, ಹಾಗಂತ ಮುಚ್ಚುಳಿಕೆ ಬರ್ಕೊಡ್ಬೇಕು. ಸರ್, ನಾನು ಕಂಪ್ಲೇಂಟೇ ಕೊಟ್ಟಿಲ್ಲ ಅಂದಮೇಲೆ ಮುಚ್ಚುಳಿಕೆ ಯಾಕೆ ಬರ್ಕೊಡ್ಲಿ? ಮೇಡಮ, ಇದನ್ನೆಲ್ಲ ಮಾತಾಡೋಕೆ ನನಗೆ ಟೈಮ್ ಇಲ್ಲ. ಕಂಪ್ಲೇಂಟು ನಿಮ್ಮ ಹೆಸರಲ್ಲಿದೆ, ನಿಮ್ಮದೇ ಸಿಗ್ನೇಚರ್ ಇದೆ, ನೀವು ಬರ್ಕೊಡ್ಲೇಬೇಕು. ಸರ್, ನನಗೆ ಬರ್ಕೊಟ್ರೆ ಕಂಪ್ಲೇಂಟ್ ನಾನೇ ಕೊಟ್ಟಿರೋದು ಅಂತಾಗಲ್ವಾ? ನೀವು ಬರ್ಕೊಡದೇ ಇದ್ರು ಕಂಪ್ಲೇಂಟ್ ನಿಮ್ಮ ಹೆಸರಲ್ಲಿದೆ, ಸಿಗ್ನೇಚರ್ ಇದೆ, ಆದ್ದರಿಂದ ನಿಮ್ಮ ಮಾವನ್ನ ಬಿಡೋಕ್ಕಾಗಲ್ಲ. ಸರ್, ಒಂದು ನಿಮಿಷ. ಸುಮ್ಮನೆ ಮುಚ್ಚುಳಿಕೆನ ಬರ್ಕೊಡು, ನಿಮ್ಮ ಮಾವಾಗ ಇಲ್ಲಿಂದ ಆಚೆ ಬರೋದೇ ಮುಖ್ಯ. ನಾನು ಬರ್ಕೊಡಲ್ಲ ಅಕ್ಕ, ಸುಮ್ಮನೆ ನಾನು ಯಾಕೆ ಬರ್ಕೊಡ್ಬೇಕು? ನಾನೇನು ತಪ್ಪು ಮಾಡಿಲ್ಲ. ಆರ್ಗ್ಯುಮೆಂಟ್ ಬೇಡ, ಇದು ಹೀಗೆ ಬಿಟ್ಟರೆ ವಿಷಯ ದೊಡ್ಡದಾಗುತ್ತೆ, ಆಮೇಲೆ ನಿನಗೆ ತೊಂದರೆ ಹೇಳಿದ್ದೀನಿ. ನೀನು ಅವ್ರ ಹಾಗೆ ಮಾತಾಡ್ತೀಯಲ್ಲಕ್ಕ, ನನ್ನ ಮಾತಿಗೆ ಬೆಲೆ ಇಲ್ವಾ?
ನಂಬರ್ ಕೊಡ್ತೀಯ ತಾನೆ? ನಡಿ. ಸರ್, ನಾನು ಬರ್ಕೊಡಕ್ಕೆ ರೆಡಿ ಇದ್ದೀನಿ. ವಿಷ್ಣು ಅವರೇ, ಪೇಪರು ಪೆನ್ ತಗೊಂಡ್ರಿ. ಕೊಡಿ ಅವ್ರಿಗೆ. ಲಾಸ್ಯ ಆದ ನಾನು ಈ ಮೂಲಕ ತಿಳಿಸುವುದೇನೆಂದರೆ, ಶ್ರೀ ಶಾಂತಾರಾಮ್ ಅವರು ನನ್ನ ಮಾವನಾಗಿದ್ದು ಅವರು ನನಗೆ ಯಾವುದೇ ಕಿರುಕುಳವನ್ನು ನೀಡಿರುವುದಿಲ್ಲ. ಅವರಿಂದ ನನಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲವೆಂದು ಈ ಮುಚ್ಚಳಿಕೆಯ ಮೂಲಕ ತಿಳಿಯಪಡಿಸುತ್ತೇನೆ. ಶ್ರಾವ್ಯ, ಏನಾಯ್ತೆ? ಲಾಸಿಯ ನಿನಗೇನಾದ್ರೂ ಸಿಕ್ಕಿದ್ಲ? ಅವಳು ಇನ್ನೂ ಮನೆಗೆ ಬಂದಿಲ್ಲ, ಏನಾಯ್ತೆ ಸ್ಟೇಷನಲ್ಲಿ? ಅಮ್ಮ ಗಾಬರಿ ಆಗಬೇಡ, ಲಾಸಿನ ಹುಡುಕಿ ನಾನು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಮಾತುಕತೆ ನಡೀತಾ ಇದೆ, ಏನೂ ಆತಂಕ ಪಡಬೇಡ, ಇಲ್ಲೇನೂ ತೊಂದರೆ ಆಗಿಲ್ಲ. ಹ್ಞೂ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಇನ್ನೊಂದ್ಸಲ. ಸರ್, ಈಗಲಾದರೂ ಇವ್ರನ್ನ ಬಿಟ್ಬಿಡಿ. ಬಿಡೋಣ, ಆದರೆ ಮತ್ತೆ ಈ ರೀತಿ ಆಗಬಾರ್ದು. ಸರ್, ನಾನು ಮಾಡದೇ ಇರೋ ತಪ್ಪಿಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ದೀನಿ. ಯಾರು ನನ್ನ ಪರವಾಗಿ ದೂರು ಕೊಟ್ಟಿದ್ದಾರೆ, ಯಾರು ನನ್ನ ಸಿಗ್ನೇಚರ್ನ ಈ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಬೇಕು ಸರ್. ಪ್ಲೀಸ್, ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಆಯ್ತು, ಅದ್ರ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಸರ್. ಓಕೆ ಶಾಂತಾರಾಮ್ ಅವರೇ. ಸರ್, ನೀವೇ ನೋಡ್ಬೋದು. ಥ್ಯಾಂಕ್ ಯು ಸರ್. ಸರಿ ಸರ್, ತುಂಬ ಥ್ಯಾಂಕ್ಸ್. ಓಕೆ. ವಿಶಾ, ರೆಡಿ ಹೋಗೋಣ. ಅಂಕಲ್ ರೆಡಿ ಹೋಗೋಣ. ಅಂಕಲ್ ಒಂದು ನಿಮಿಷ. ಅಂಕಲ್, ಇದೆಲ್ಲ ಹೇಗಾಯ್ತೋ ಗೊತ್ತಿಲ್ಲ, ನನ್ನ ತಂಗಿ ಯಾವ ದೂರು ಕೊಟ್ಟಿಲ್ಲ, ನಾವು ಗೊಂದಲದಲ್ಲಿದ್ದೀವಿ. ನನಗನ್ಸುತ್ತೆ ಯಾರೋ ನಮ್ಗೆ ಆಗ್ದಿರೋರು ಪ್ಲ್ಯಾನ್ ಮಾಡಿ ಹೀಗೆ ಮಾಡಿದ್ದಾರೆ ಅಂತ. ಪ್ಲೀಸ್, ನೀವು ಮಾತ್ರ ತಪ್ಪು ತಿಳ್ಕೊಬೇಡಿ, ನಮಗೆ ನಿಮ್ಮ ಮೇಲೆ ಯಾವ ಬೇಸರನೂ ಇಲ್ಲ. ನೀವು ಪ್ಲೀಸ್ ಬೇಸರ ಮಾಡ್ಕೋಬೇಡಿ ಅಂಕಲ್. ಲಾಸ್ಯ ಮನೆಯಲ್ಲೇ ಮೊಬೈಲ್ ಬಿಟ್ಟು ಎಲ್ಲೋ ಆಚೆ ಹೋಗಿದ್ಲು. ವಿಷಯ ಗೊತ್ತಾದ ತಕ್ಷಣ ಅವಳನ್ನ ಹುಡುಕ್ತಿರೋ ಜಾಗನೇ ಇಲ್ಲ. ನಾನು ಸದ್ಯ ಸಿಕ್ಕಿದ ತಕ್ಷಣ ಕರ್ಕೊಂಡು ಬಂದೆ.
ಬಿಡಿ ಅದೆಲ್ಲ ಈಗ. ವಿನಾಕಾರಣ ನಿಮಗೆ ತೊಂದರೆ ಆಯಿತು. ವೆರಿ ಸಾರಿ ಅಂಕಲ್. ಸದ್ಯ ಆ ದೇವ್ರ ದಯದಿಂದ ಎಲ್ಲ ಇಲ್ಲಿಗೆ ಮುಗೀತಲ್ಲ, ಅದೇ ಸಂತೋಷ. ಪ್ಲೀಸ್ ಅಂಕಲ್, ಇದನ್ನು ಇಲ್ಲಿಗೆ ಬಿಟ್ಬಿಡಿ, ಮನಸ್ಸಿನಲ್ಲಿ ಇಟ್ಕೋಬೇಡಿ. ಕಾರ್ ನೀನು ತೆಗಿತೀಯ? ನಾನು ತೆಗಿಲ್ಲ. ಅಂಕಲ್ ಒಂದು ನಿಮಿಷ. ಅಂಕಲ್, ನೀವು ಬೆಳಗಿಂದ ಏನೂ ತಿಂದಿಲ್ಲ ಅನ್ಸುತ್ತೆ. ಇಲ್ಲೇ ರೋಡ್ ಎಂಡಲ್ಲಿ ಹೋಟ್ಲ್ ಇದೆ, ನಡೀರಿ, ಎಲ್ಲರೂ ತಿಂಡಿ ತಿನ್ನೋಣ. ನಡಿ, ಹೋಗೋಣ. ಮಾವ ಮಾವ, ಅವತ್ತು ನಡು ರಸ್ತೆಯಲ್ಲಿ ಬಿಟ್ಟು ಹೋದ್ಮೇಲೆ ಇವತ್ತೇ ನೀವು ನಮ್ಗೆ ಸಿಗ್ತಾ ಇರೋದು. ಹಾಗಂತ ಅದೇ ಕೋಪಕ್ಕೆ ನಾನು ಹೀಗೆಲ್ಲ ಮಾಡಿದ್ದೀನಿ ಅಂತ ಅನ್ಕೋಬೇಡಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮಾವ. ನಾನು ಈ ದೂರು ಕೊಟ್ಟಿಲ್ಲ, ಏನಾಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀವೇ ಹೇಳಿ ಮಾವ, ನಾನು ಹೀಗೆ ಮಾಡೋದಕ್ಕೆ ಸಾಧ್ಯನಾ? ನೀನು ಹೇಳಬೇಕು ಅಂದ್ಕೊಂಡಿದ್ದೀನಿ ಹೇಳಿದ್ದಾಯ್ತಲ್ಲ. ಥ್ಯಾಂಕ್ಸ್. ಬಾರಾ ವಿಶು. ಇದರಲ್ಲಿ ನಂದೇನು ತಪ್ಪಿಲ್ಲ ವಿಶು, ನನ್ನ ನಂಬು ಪ್ಲೀಸ್. ಬರ್ತೀಯಾ ವಿಶಾಲ್? ಹುಷಾರಾಗಿದ್ದೀರಾ ರೀ? ಏನೂ ತೊಂದರೆ ಆಗಿಲ್ಲ ತಾನೆ? ನಮಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಸತ್ಯ ಬಂದ್ರಲ್ಲ, ಈಗ ನನಗೆ ಸಮಾಧಾನ ಆಯಿತು ರೀ. ಅಪ್ಪ, ಯಾರು ಬಿಡ್ಸಿದ್ರು? ಅದಕ್ಕೇನೆ ಬಿಡ್ಸಿದ್ರ? ಹ್ಞೂ, ಲಾಸ್ಟೇನೆ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಂಡ್ಮೇಲೆ ಅಪ್ಪನ ಬಿಟ್ಟಿದ್ದು. ನೋಡಿದ್ರ ಯಾವ ರೀತಿಯೆಲ್ಲ ಆಟ ಆಡ್ಬಿಟ್ಲು? ಅಪ್ಪನ ಒಳಗಾಕ್ಸಿ ಅವಳ ಪವರ್ ಏನು ಅನ್ನೋದನ್ನ ತೋರಿಸ್ಕೋಬೇಕಾಗಿತ್ತು, ಅದಕ್ಕೆ ಈ ರೀತಿಯೆಲ್ಲ ಮಾಡಿದಾಳೆ. ಹ್ಞೂ, ಇರಲಿ, ಆಡ್ಲಿ ಬಿಡೋದು, ಎಷ್ಟು ಆಡ್ತಾಳೆ. ಇವತ್ತು ಅವಳು ಆಡಿದಾಳೆ, ನಾಳೆ ನಮ್ಮ ಸರದಿ ಬರುತ್ತೆ. ಆದರೆ ಈಗ ಅನುಭವಿಸಿದ ಯಾರು ಮಗನೇ? ಅಪ್ಪ ತಾನೆ. ಇದರಿಂದ ನಮ್ಮ ಘನತೆ, ಗೌರವ, ಮಾನ, ಮರ್ಯಾದೆ ಎಲ್ಲನೂ ಹಾಳಾಯಿತು. ಎಲ್ಲರಿದ್ರಿಗೂ ತಲೆ ತಗಿಸ್ಕೊಂಡು ಓಡಾಡೋ ಹಾಗಾಗಿದೆ. ಅಮ್ಮ, ಯಾವ ಮರ್ಯಾದೆನೂ ಹೋಗಿಲ್ಲ. ಬಾಯಿ ಮುಚ್ಕೊಂಡು ಇರ್ಬೇಕಾಗಿತ್ತು, ನಮ್ಮನ್ನ ಹೆದರ್ಸಕ್ಕೆ ಈ ರೀತಿಯೆಲ್ಲ ಮಾಡಿದಳು. ವೈಶಾಖ, ಹೆದರ್ಕೊಂಡಿದ್ದು ನಾವಲ್ಲ, ಅವಳು. ಕಂಪ್ಲೇಂಟ್ ಕೊಡೋದು ಕೊಟ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೆಲ್ಲ ನಾಪತ್ತೆ ಆಗಿದ್ಲು. ಆಮೇಲೆ ಶ್ರಾವ್ಯ ಹುಡುಕೊಂಬಂದು ಕಂಪ್ಲೇಂಟ್ ವಾಪಸ್ ತಗೊಳಂಗೆ ಮಾಡಿದ್ಲು. ಅದು ಕೂಡ ಪ್ಲ್ಯಾಂಡ್ ಆಗಿರ್ಬೋದಲ್ವಾ? ಅವಳು ಹೀಗೆ ಮಾಡಬಾರ್ದಾಗಿತ್ತು. ನಾವು ಮನೆಯಿಂದ ಆಚೆ ಹಾಕಿದ್ವಿ ಅಂತ ಈ ಮಟ್ಟಕ್ಕೆ ಸೇರಿ ತೀರಿಸ್ಕೊಳ್ಳೋದಾ? ಅವ್ರ ಮನೆಯವ್ರದ್ದೆಲ್ಲ ಇದೇ ಬುದ್ಧಿನೇ. ಇದೇನು ಮೊದಲನೇ ಸಲ ಅಲ್ಲ, ಹಿಂದೆ ಒಂದ್ಸಲ ಕೂಡ ಹೀಗೆ ನಮ್ಮ ವಿಶಾಲನ ಒಳಗೆ ಹಾಕ್ಸಿದ್ರು. ಹೌದೌದು, ಆವಾಗಲೂ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ತಗೊಂಡಿದ್ಲು. ಸಾಮಾನ್ಯದವಳು ಅಲ್ಲ ಕಣೋ, ತುಂಬಾ ಗಿಮಿಕ್ ಮಾಡ್ತಾಳೆ ನಿನ್ ಹೆಂಡತಿ. ಅದೆಲ್ಲ ಇನ್ಮೇಲೆ ನಡೆಯೋದಿಲ್ಲ, ಯಾಕೆ ಅಂದ್ರೆ ನಾವು ಕಿರುಕುಳ ಕೊಟ್ಟಿಲ್ಲ ಅಂತ ಪೊಲೀಸ್ ಅವಳ ಹತ್ರ ಅವಳೇ ಅಕ್ನಾಲೆಜ್ಮೆಂಟ್ ಬರ್ಕೊಟ್ಟಿಯಾಳಲ್ಲ. ಹಾಗೆ ಆಗ್ಬೇಕು ಅವಳಿಗೆ. ಏನ್ ಕೊಡ್ಲಿ? ಏನು ಬೇಡ. ಬೆಳಗ್ಗೆಯಿಂದ ಹಾಗೆ ಇದ್ದೀರಲ್ವಾ? ಏನು ಬೇಡ ಅನ್ನಿಸ್ತಿದೆ ಸರಸ್ವತಿ, ಐ ಆಮ್ ಟೈರ್ಡ್. ಹೋಗ್ಲಿ ಹೋಗಿ, ಸ್ವಲ್ಪ ಫ್ರೆಶ್ ಅಪ್ ಆಗ್ರಿ. ಹಿಡ್ದಿರೋ ಅನಿಷ್ಟ ಎಲ್ಲ ಬಿಟ್ಟು ಹೋಗ್ಲಿ. ಅರ್ಧ ದಿನದಲ್ಲಿ ಏನೆಲ್ಲ ಮಾಡ್ಬಿಟ್ಲು ನೋಡಿ ಅವಳು. ಛೇ, ಅಪ್ಪ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ದಯವಿಟ್ಟು ರೆಸ್ಟ್ ತಗೊಳ್ಳಿ. ಇನ್ ಯಾವುದೇ ಥರ ಸಮಸ್ಯೆ ನಮ್ಗೆ ಆಗೋದಿಲ್ಲ. ಅಕಸ್ಮಾತ್ ಇನ್ಮೇಲೆ ಲಾಸ್ಯನೇ ಹೋಗಿ ದೂರು ಕೊಟ್ರು, ಯಾವ ಪೊಲೀಸರು ನಮ್ಮ ಮನೆ ಹತ್ರ ಬರೋದಿಲ್ಲ, ಯಾವುದೇ ಥರ ತೊಂದರೆ ಆಗೋದಿಲ್ಲ. ನಡೀರಿ, ರೆಸ್ಟ್ ಮಾಡಿ. ಯಾಕಪ್ಪ ಕಣ್ಣೀರು?
ಬೇಡ ಬಿಡು ವಿಶಾಲ್, ನಾನು ನಿನ್ನ ಹೆಂಡತಿ ಮೇಲೆ ಹೇಳೋದು, ನೀನು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಹಿರಿಯಾಗೆ ನನಗೆ ಸ್ವಲ್ಪ ನೋವಾಗಿದೆ ನಿಜ. ಸರಿ ಹೋಗುತ್ತೆ ಬಿಡು, ನೀನು ನಿನ್ನ ಹೆಂಡತಿ ಚೆನ್ನಾಗಿರಿ.